ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾತನಾಡ್ತಾ ಪ್ರತಾಪ್ ಸಿಂಹನ್ ಯಾವುದೇ ಕಾರಣಕ್ಕೂ ಗೆಲ್ಸ್ಬೇಡಿ ಸೋಲ್ಸಿ ಸೋಲ್ಸಿ ಅಂತ ಹೇಳಿದರು ಯಾಕೆ ಅಂದರೆ ಸಿದ್ದರಾಮಯ್ಯನವರು ಎಷ್ಟೇ ಸರ್ಕಸ್ ಮಾಡಿದ್ರು ಪ್ರತಾಪ್ ಸಿಂಹ ಅವರ ಓಟಕ್ಕೆ ಎರಡು ಸಾವಿರದ ಹದಿನಾಲ್ಕು ಮತ್ತೆ ಹತ್ತೊಂಬತ್ತರಲ್ಲಿ ತಡೆ ಒಡ್ಡಕ್ಕೆ ಸಾಧ್ಯ ಆಗಿಲ್ಲ ಸಿದ್ದರಾಮಯ್ಯ ಸ್ವತಃ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಿರೋ ಹದಿಮೂರಲ್ಲಿ ಮುಖ್ಯಮಂತ್ರಿ ಹದಿನಾಲ್ಕರಲ್ಲಿ ಲೋಕಸಭೆ ಬರುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೇ ಪ್ರತಾಪ್ ಸಿಂಹ ಅವ್ರನ್ನ ಸೋಲ್ಸಕ್ಕಾಗಲಿಲ್ಲ ಅವತ್ತು ಹತ್ತೊಂಬತ್ತರಲ್ಲಿ ಕೂಡ ಸೋಲ್ಸಕ್ಕಾಗಲಿಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆಗಿದ್ದಾಗ ಹೇಗೆ ಇಪ್ಪತ್ತ್ನಾಲ್ಕರು ಚುನಾವಣೆಯಲ್ಲಿ ಸೋಲಿಸಲೇಬೇಕು ಅಂತ ಕರೆ ಕೊಟ್ಟವ್ರೆ ಅದಕ್ಕೆ ಪ್ರತಾಪ್ ಸಿಂಹ ಹೇಳ್ತವ್ರೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಸೋಲಿಸಿ ಅಂತ ಕರೆ ಕೊಟ್ಟಿದ್ರಿ ಸಿದ್ದರಾಮಯ್ಯನವರೇ ಹೇಳಿ ಇಂಥದ್ದು ಕಾರಣ ಕೊಡಿ ಬೆಂಗಳೂರು ಮೈಸೂರು ಹೈವೇ ಮಾಡಿಸ್ತಾ ಅದಕ್ಕೆ ನನ್ನನ್ನು ಸೋಲಿಸ್ಬೇಕಾ ಚಾಮುಂಡಿ ಬೆಟ್ಟವನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಸೋಲಿಸ್ಬೇಕಾ ವಿಮಾನ ನಿಲ್ದಾಣ ಡೆವಲಪ್ಮೆಂಟ್ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಸೋಲಿಸ್ಬೇಕಾ ಮೈಸೂರನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅದಕ್ಕೆ ಸೋಲಿಸ್ಬೇಕಾ ಕಾರಣ ಕೊಡಿ ಹತ್ತು ಕಾರಣ ಅಂತ ಕೇಳಿದ್ದಾರೆ ಹತ್ತು ಕಾರಣ ಅಂತಂದರೆ ಬಿ ಜೆ ಪಿಯ ಮಾಜಿ ಶಾಸಕ ರಾಮದಾಸ್ ವಿರುದ್ಧ ಸಿಡ್ಕಾಡೋದು ಮಾಜಿ ಶಾಸಕ ನಾಗೇಂದ್ರ ಸೋಲಿ ಕಾರಣ ಆಗಿದ್ದು ಅಂತ ಬಿ ಜೆ ಪಿ ಅವ್ರಿಗಿಂತ ಎಸ್ ಜೊತೆ ಜಾಸ್ತಿ ಓಡಾಡ್ತಾರೆ ಅಂತ ಒಂದು ಮೂರ್ನಾಲ್ಕು ಕಾರಣನ ಬಿ ಜೆ ಪಿಗರ್ ಕೊಡ್ತಾರೆ ಇನ್ನು ಸಿದ್ದರಾಮಯ್ಯ ಕಾರಣ ಏನು ಕೊಡ್ತಾರೆ ಸಿದ್ದರಾಮಯ್ಯ ಕೂಡ ಒಂದಷ್ಟು ಕಾರಣ ಇಟ್ಕೊಂಡಿರ್ತಾರೆ ಅವ್ರು ಹೇಳ್ತಾರೆ ಸೊ ಆ ಎಲ್ಲ ಕಾರಣಗಳನ್ನ ಚುನಾವಣೆ ಟೈಮಲ್ಲಿ ಕೊಡ್ತಾರೆ ಅಂತ ಭಾವಿಸ್ತೇನೆ ಬಟ್ ಪ್ರತಾಪ್ ಸಿಂಹ ಹೇಳೋರೆ ನೀವು ನಿಮ್ಮ ಬಾಂಧವರ ಹತ್ರ ಹೋಗಿ ಹೇಳಿದಿರಿ ಅಂತಂದರೆ ಅಲ್ಪಸಂಖ್ಯಾತರಿಗೆ ಹೇಳಿದಿರಿ ನೀವು ಅಂತ ಅದನ್ನೆಲ್ಲ ಬೇರೆ ಕಡೆ ತಿರುಗಿಸ್ತಾ ಇದ್ದಾರೆ ಪ್ರತಾಪ್ ಸಿಂಹ ಬಟ್ ಒಂದು ವಿಚಾರ ಸತ್ಯ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿದ್ದಾಗಲೇ ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲಿಲ್ಲ ಆದರೆ ಈ ಬಾರಿ ಪ್ರತಾಪ್ ಸಿಂಹ ಕೇವಲ ಕಾಂಗ್ರೆಸ್ಸನ್ನು ಫೇಸ್ ಮಾಡೋದಲ್ಲ ಜೆ ಡಿ ಎಸ್ನ ಫೇಸ್ ಮಾಡೋದಲ್ಲ ಬಿಜೆಪಿಗ್ರೂ ಫೇಸ್ ಮಾಡಬೇಕು ಕೊಡಗು ಜಿಲ್ಲೆಯ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಸೋತಿದೆ ಮೈಸೂರಲ್ಲಿ ಒಂದೇ ಈಗ ಅವ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಮ್ ಎಲ್ ಎ ಒಬ್ಬರೇ ಅದು ಶಿವತ್ಸ ಪ್ರತಾಪ್ ಸಿಂಹ ಹಾಗೆ ಶತ್ರುಗಳು ಕಾಂಗ್ರೆಸ್ಸು ಜೆ ಡಿ ಎಸ್ಗಿಂತ ಬಿಜೆಪಿಲೇ ಜಾಸ್ತಿ ಇದಾರೆ ಯಾಕೆಂದರೆ ಇವ್ರು ಜಾಸ್ತಿ ಶತ್ರುನ ಬಿಜೆಪಿಗರೇ ಮಾಡ್ಕೊಂಡವ್ರೆ ಮಿತ್ರರನ್ನ ಮಾಡ್ಕೊಂಡಿಲ್ಲ ಸೊ ಈಗ ಇದರಲ್ಲಿ ಇರ್ಬೋದೇನೋ ಬಟ್ ಅವ್ರು ಕೇಳಿರೋದು ಅವರನ್ನ ಕಾರಣ ಕೊಡಿ ಸಿದ್ದರಾಮಯ್ಯ ಅಂತ ಹತ್ತು ಕಾರಣ ಕೊಡಿ ಅಂತ ಬಟ್ ಕಾಂಗ್ರೆಸಿಗರು ಯಾರು ನೋಡ್ತಾ ಇದ್ರೆ ಈ ವಿಡಿಯೋನ ಪ್ರತಾಪ್ ಸಿಂಹ ಸೋಲಿಸಲು ಏನು ಹತ್ತು ಕಾರಣ ಕೊಡ್ತೀರಿ ಕಾಮೆಂಟ್ ಮಾಡಿ ಹಂಗೆನೇ